ತುಳುನಾಡು ನೈಸರ್ಗಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ವಿಶಿಷ್ಟತೆಯನ್ನು ಹೊಂದಿರುವ ನಾಡು. ಆಯಾಯ ಕಾಲಕ್ಕೆ ಸ್ಥಿತ್ಯಂತರವನ್ನು ಹೊಂದಿದರೂ ತನ್ನ ಸಾಂಸ್ಕೃತಿಕ ಸ್ಥಳದಲ್ಲಿ ಆದಷ್ಟು ಮೂಲ ನಂಬಿಕೆಯನ್ನು ಉಳಿಸಿ ಮುಂದಿನ ಜನಾಂಗಕ್ಕೆ ಅದರ ಅಂತರ್ಗಂಗೆಯನ್ನು ಪ್ರವಹಿಸುವ ಅಥವಾ ದಾಟಿಸುವ ಕೆಲಸವನ್ನು ಮುಂದುವರಿಸಿಕೊಂಡು ಬಂದಿದೆ. ಪ್ರಸ್ತುತ ಜಗತ್ತಿನ ವಿದ್ಯಮಾನಗಳನ್ನು ಕಂಡಾಗ ಎಲ್ಲವೂ ವ್ಯಾಪಾರೀಕರಣದ ನೆರಳಲ್ಲೇ ಸಾಗುವುದು ಖೇದಕರ. ಜೊತೆಗೆ ಆರಾಧನೆಯಲ್ಲಿ ಅನಾವಶ್ಯಕ ಪಲ್ಲಟಗಳು ಮೂಲ ನಂಬಿಕೆಯ ಬೇರಿಗೆ ದೊಡ್ಡ ಹೊಡೆತಗಳನ್ನು ನೀಡುತ್ತಿವೆ. ತುಳು ಜನರ ಜಾನಪದ ಸಾಹಿತ್ಯ ಒಂದು ವಿಸ್ಮಯ ಲೋಕವನ್ನು ತೆರೆದಿಟ್ಟು ಜನಮಾನಸದಲ್ಲಿ ಇಂದು ಕೂಡ ಉಸಿರಾಡುತ್ತಿದೆ. ತುಳುನಾಡಿನ ಜನಪದ ಸಾಹಿತ್ಯದಲ್ಲಿ ಪಾರ್ಧನ, ಕವಿತೆ, ಉರಲ್, ಗಾದೆ, ಒಗಟು, ನುಡಿಗಟ್ಟು ಜೊತೆಗೆ ಆರಾಧನೆ, ಆಚರಣೆ, ಕ್ರೀಡೆ, ಮನೋರಂಜನೆಯ ನಾನಾ ಬಗೆಯ ವಸ್ತು ವಿಷಯಗಳಿಂದ ತುಂಬಿ ತುಳುಕುತ್ತಿದೆ. ಇಲ್ಲಿನ ಮನೋರಂಜನೆಯೂ ಕೂಡ ಆರಾಧನೆಯ ಮಗ್ಗುಲಲ್ಲಿ ಬೆಳೆದು ನಿಂತಿರುವುದು ಇಲ್ಲಿನ ವಿಶಿಷ್ಟತೆಯನ್ನು ಸಾರಿ ಹೇಳುತ್ತದೆ. ಅನಾದಿ ಕಾಲದಿಂದಲೂ ಇಲ್ಲಿ ದೈವಾರಾಧನೆ ಇದ್ದಿರಬಹುದು. ಮುಂದೆ ವೈದಿಕತೆಯೊಂದಿಗೆ ಕೊಡುಕೊಳ್ಳುವಿಕೆ ನಡೆದು ಹೊಸ ಆಯಾಮವನ್ನು ಪಡೆದರೂ ಅದರ ಮೂಲದಲ್ಲಿ ಈ ನಾಡಿನ ನೆಲಮೂಲದ ಸೊಗಡು ಇನ್ನೂ ಉಳಿದಿದೆ. ಇಲ್ಲಿ ದೈವಾರಾಧನೆಯಲ್ಲಿ ಪಂಜುರ್ಲಿ, ನಂದಿಗೋಣ, ಮೈಸಂದಾಯ ಇತ್ಯಾದಿ ಪ್ರಾಣಿ ಮೂಲದ ದೈವಗಳು ಇವೆ. ಅವುಗಳ ಆರಾಧನೆ, ಆಚರಣೆ ಮತ್ತು ಪಾರ್ಧನ ಸಾಹಿತ್ಯದಲ್ಲಿ ಪ್ರಾದೇಶಿಕ ಭಿನ್ನತೆ ಮತ್ತು ಪಾಠಾಂತರಗಳನ್ನು ನಾವು ಕಾಣಬಹುದು. 30 ಹೆಚ್ಚು ಪಂಜುರ್ಲಿ ದೈವದ ಹೆಸರುಗಳಿವೆ. ಉದಾಹರಣೆಗೆ ಕುಪ್ಪೆ ಪಂಜುರ್ಲಿ, ಅಣ್ಣಪ್ಪ ಪಂಜುರ್ಲಿ, ಒಟ್ಟ ಪಂಜುರ್ಲಿ, ಪಟ್ಟದ ಪಂಜುರ್ಲಿ, ವರ್ಣಾರೆ ಪಂಜುರ್ಲಿ, ಒಲಿಮರ್ಲೆ ಪಂಜುರ್ಲಿ, ಕೋರೆದಂಡ ಪಂಜುರ್ಲಿ, ಕಾಡಬೆಟ್ಟು ಪಂಜುರ್ಲಿ, ಮಲಾರ್ ಪಂಜುರ್ಲಿ, ಮಣಿಪನ ಪಂಜುರ್ಲಿ, ಪೊಟ್ಟೆ ಪಂಜುರ್ಲಿ, ಪಾರಂಕಿ ಪಂಜುರ್ಲಿ, ಜಾಗದ ಪಂಜುರ್ಲಿ, ಗಣಮಣಿ ಪಂಜುರ್ಲಿ, ಇಳ್ಳಿಂದಾಯ ಪಂಜುರ್ಲಿ, ಕರ್ತಲ ಪಂಜುರ್ಲಿ, ಮಲರಾಯ ಪಂಜುರ್ಲಿ, ಹೀಗೆ ಹೆಸರಿನ ಪಟ್ಟಿ ಸಾಗುತ್ತದೆ. ಪಂಜುರ್ಲಿಯ ಹುಟ್ಟು, ಬೆಳವಣಿಗೆ, ವೀರತ್ವ ಮತ್ತು ಪ್ರಸರಣಗಳ ಬಗ್ಗೆ ಮಾಹಿತಿಯನ್ನು ನೀಡುವ ಪಾರ್ಧನಗಳಲ್ಲೂ ಹಲವು ಪಾಠಾಂತರಗಳನ್ನು ಕಾಣಬಹುದು. ಒಂದು ಕಥಾ ಪ್ರಭೇದದ ಪ್ರಕಾರ ಎರಡು ಹಂದಿಗಳು ಅಣ್ಣ ತಂಗಿಯಾಗಿ ಜೀವಿಸುತ್ತಿತ್ತು. ಮುಂದೆ ಸತಿಪತಿಯಾಗಿ ಜೀವಿಸಲು ಸುಬ್ರಾಯ ದೇವರನ್ನು ಬೇಡಿತ್ತು. ಆತನ ಹಾರೈಕೆಯಂತೆ ಮುಂದೆ ದಂಪತಿಗಳಾಗಿ 4 ಮರಿಯನ್ನು ಇಟ್ಟಿತ್ತು. ಒಂದು ದಿನ ಪಾರ್ವತಿಯು ಇವುಗಳನ್ನು ಕಂಡು ಮೋಹಗೊಂಡು ಅವುಗಳನ್ನು ಸಾಕಿ ಸಲಹುತ್ತಿದ್ದಳು. ಬೆಳೆದ ಹಂದಿಮರಿಗಳಲ್ಲಿ ಒಂದು ಮರಿಯು ಈಶ್ವರನ ನಂದನವನವನ್ನು ಒಂದು ದಿನ ಹಾಳು ಬೈದಿತ್ತು. ಕೋಪಗೊಂಡ ಈಶ್ವರನು ಆ ಮರಿಯನ್ನು ಕೊಂದನು. ಪಾರ್ವತಿಯ ಆರ್ತತೆಗೆ ಮರುಗಿ ಮತ್ತೆ ಆ ಹಂದಿಮರಿಯನ್ನು ಬದುಕಿಸಿ ಭೂಲೋಕದಲ್ಲಿ ವರಹಾರೂಪಿಯಾಗಿ ಜನರಿಂದ ಭುಗಾದಿಗಳನ್ನು ಪಡೆದು ಅವರ ಕಷ್ಟಗಳನ್ನು ನಿವಾರಿಸು, ಅಷ್ಟೇ ಅಲ್ಲದೆ ಅಹಂಕಾರದಲ್ಲಿ ಮೆರೆಯುವವರನ್ನು ಶಿಕ್ಷಿಸಿ ಸರಿದಾರಿಗೆ ತರಬೇಕು ಎಂದು ಆಶೀರ್ವದಿಸಿ ಕಳಿಸುತ್ತಾನೆ. ಹೀಗೆ ಭೂಮಿಗಿಡಿದ ವರಾಹರೂಪಿ ಪಂಜುರ್ಲಿ ತುಳು ಜನಪದರ ಪ್ರಮುಖ ದೈವಗಳಲ್ಲಿ ಒಂದಾಗಿದೆ. ಹಂದಿಯ ಮರಿಯನ್ನು ಪಂಜಿದ ಕುರ್ಲೆ ಎಂದು ತುಳುವಿನಲ್ಲಿ ಕರೆಯುತ್ತಾರೆ. ಪಂಜಿದ ಕುರ್ಲೆಯೇ ಮುಂದೆ ಪಂಜುರ್ಲಿ ಆಗಿರಬಹುದು. ಕಾಸರಗೋಡು ಜಿಲ್ಲೆಯ ಕುಂಬಳೆಯ ನಾರಾಯಣ ಮಂಗಳದಲ್ಲಿ ಹವ್ಯಕ ಬ್ರಾಹ್ಮಣರಿಂದ ದೈವಾರಾಧನೆಯು ನಡೆಯುತ್ತದೆ. ಇಲ್ಲಿನ ಕಿನ್ನಿಮಾಣಿಕಟ್ಟೆಯಲ್ಲಿ ದೈವಗಳ ನೇಮಗಳು ವಿಶೇಷವಾಗಿ ಜರುಗುತ್ತವೆ. 30 ಹೆಚ್ಚು ಹೆಸರುಗಳಿಂದ ತುಳುನಾಡಿನಲ್ಲಿ ಆರಾಧಿಸಲ್ಪಡುವ ಪಂಜುರ್ಲಿಯ ಮತ್ತೊಂದು ಹೆಸರು ಅಂಗಣಿತಾಯ. ಭೂತಾರಾಧನೆಯ ನೆಲೆಗಟ್ಟಿನಲ್ಲಿ ಸ್ಥಳ, ಹೆಸರು, ವಾಸಸ್ಥಾನ, ಗುಣಸ್ವರೂಪ, ಆರಾಧನೆಯ ಅಂಶ ಮತ್ತು ಅಂತಸ್ತು ಅಧಿಕಾರ ವ್ಯಾಪ್ತಿಯ ಸರಹದ್ದಿನಲ್ಲಿ ಒಂದೇ ದೈವವು ಹಲವು ಹೆಸರುಗಳಿಂದ ಆರಾಧಿಸಲ್ಪಡುತ್ತದೆ.
ವಾಸಸ್ಥಾನದ ಚೌಕಟ್ಟಿನಲ್ಲಿ ಪಂಜುರ್ಲಿಯ ಇನ್ನೊಂದು ಹೆಸರು ಅಂಗಣಿತಾಯ ಎಂದು ಕೆಲವು ವಿದ್ವಾಂಸರು ಅಭಿಪ್ರಾಯಪಟ್ಟರೆ ಅಂಗಣ ಎಂದರೆ ಅಂಗಳ ಎಂಬ ಅರ್ಥವನ್ನು ನೀಡುತ್ತದೆ. ಅಂಗಳದಲ್ಲಿ ನೆಲೆ ನಿಂತ ಕಾರಣ ಅಂಗಣಿತ್ತಾಯ ಎಂಬ ಹೆಸರು ಬಂದಿರಬಹುದು. ಈ ದೈವ ಹಂದ್ರಡ್ಕದ ಅಂಗಣದಲ್ಲಿ ಉದ್ಭವಿಸಿದೆ ಮತ್ತು ಈ ದೈವ ಪಂಜುರ್ಲಿಯ ಉಪಪ್ರಭೇದಗಳಲ್ಲ ಪ್ರತ್ಯೇಕ ದೈವವಾಗಿರುವ ಸಾಧ್ಯತೆ ಇರಬಹುದು ಎಂದು ಉಲ್ಲೇಖಿಸುತ್ತಾರೆ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬರಬಹುದು ಎನ್ನುವ ನಿರೀಕ್ಷೆ ನಮ್ಮದು. ಈ ಸಂಚಿಕೆಯಲ್ಲಿ ಕುಂಬಳೆಯ ನಾರಾಯಣ ಮಂಗಳದ ಕಿನ್ನಿಮಾಣಿಕಟ್ಟೆಯಲ್ಲಿ ನಡೆದ ನೇಮೋತ್ಸವದಲ್ಲಿ ಪಂಜುರ್ಲಿ ಮತ್ತು ಬಬ್ಬರಿಯ ದೈವದ ನೇಮವೂ ನಡೆಯುತ್ತದೆ. ಬಬ್ಬರಿಯ ದೈವದ ಹುಟ್ಟು ಐತಿಹ್ಯ ಪ್ರಸರಣದ ಬಗೆಗಿನ ಮಾಹಿತಿಗಳು ಈ ಚಿತ್ರಸಂಚಿಕೆಯ ಮಧ್ಯದಲ್ಲಿ ಬರಲಿದೆ. ದಯವಿಟ್ಟು ಆಸಕ್ತರು ಚಿತ್ರಸಂಚಿಕೆಯನ್ನು ಪೂರ್ತಿ ನೋಡಿ ಪ್ರೋತ್ಸಾಹಿಸಿ ಎನ್ನುವ ಆತ್ಮೀಯ ಕೋರಿಕೆ ನಮ್ಮದು. We'll be right back.
Thank you.
ಮಾಡಿ ಅಂಕಲ ಹಂಗಂತ ಇಲ್ಲ ಹೊರಮೇತಿ ಭೇಟಿ ಆದ ಗುರುಪಂಚನು ಕಾಣು ಸಂತನಾರಾಯಣ ದೇವರು ಗುರುಪಂಚನಪ್ಪ ಹಾಲ್ಗುಡ್ಡೆದು ನಮ್ಮ ಮಾಡಿ ಕಬ್ಬಾರ ಹೀಟ್ ಆಗಿಡು ಸೇಡಿಕಾವಡು ಸಂಕರಣ ದೇವರ್ಲ ಮಟ್ಟು ಸಂಕರಣ ಹಣಮಟ್ಟು ಸಂಕರಣ ದೇವರ್ಲ ದಾಸ್ತಾವು ದೇವರ್ಲ ಗುರುಪಂಚನ ಹಣು ಇಂಕಲ ಹಿಪ್ಪೇರು ಮಾಯಕರ್ಲ ದೇವರ್ಲ ದೇವರು ಉಂಜಾದ ಗುರುಪಂಚನ ಕಟ್ಟೆ ಗಡು ಜಾಗಿಡು ಗುರುಪಂಚನು ರಾಮ ಸರಿಗೆ ಸರಿದು ವಾಡಿ ಮೇಲೆ ಕಳಚ್ಚಾಗಿರೋ ಪಾಲು ಒಂದೊಂದಿಗೆ ಬ್ರಹ್ಮಸಿಬ್ಬಂದಿ ಮಟ್ಟು ನಮ್ಮ ಬೋರ್ಡ್ ಪಕ್ಕ ಪಕ್ಕದಲ್ಲಿ ಬರಬಾರ್ದು ನಮ್ಮ ಐತಿ ಏನು ಮಾತು ರಾಸಿದ ಬುಡಿ ಮಾಡುವೆ ರಾತ್ರಿ ಬುಡಿ ಮಾಡ್ನಾಡಿ ಬ್ರಹ್ಮಸಭೆ ತಮ್ಮ ಅವು ದೇವರೊಡೆ ಪೂಜೆ ಏರ್ಪಡಿಸ ಅವು ಮಟ್ಟು ಪೂಜೆ ಏರ್ಪಡಿಸ ಮುಳ್ಳು ಪಾಡಿ ಬ್ರಹ್ಮಸಭೆ ತಮ್ಮ ಪೂ ಬರೋಪಿಸು ಅವು ಇಂತಾನೆ ಮಟ್ಟ ಮಲ್ಲಿಗಿನ ಪೂತ ಸರಿಯಾದ ಮದಿಪು ಮಾರಿಗದ ಸಲ್ಲಿ ಬಳ್ಳಿಗೆ ಸರಿಯಾದ ಇತ್ತಿನಂಚಿನ ಮಾಯೋ ಅವು ಮಲ್ಲಿಗಿನ ಪೂತ ಪರಿಮಳ ಹೋನಂಚಿನ ಭಾರತ ಬಳ್ಳಿ ಕಡಿಯದಂತೆ ಬ್ರಹ್ಮ ಸಭೆತ ಮಜ್ಜು ಉರಿ ಎಂದು ಉರಿಯತ್ತ ಬಂಡಿ ಕಟ್ಟತ್ತು ಕೂಡಂಚಿನ ಸಭೆ ಸರ್ವ ಎಲ್ಲ ಹತ್ತು ಅಬ್ಬ ಬ್ರಹ್ಮ ಸಭೆತ ಮಜ್ಜು ಹತ್ತು ಸಾಡು ಆಗಿರಿ ಹತ್ತು ಸಾಡ ಸರಿ ಗಮನಿಯರಿ ಕೊಲ್ಲು ಬಳಿ ಕಾಪಾಡು ಹಂಗಂತ ಏನು ಮಾಡಿ ಸರ್ ಹತ್ತು ಎಲ್ಲ ಕಾಳಾದಿ ಕಟ್ಟೆ ಕಟ್ಟಲೆ ತೋ ಅಥೋ ಕಾಳಾದಿ ಕಟ್ಟೆ ಕಟ್ಟಲೆ ಈಗಾದ್ರಿಟ್ಟು ಅಚ್ಚ ಇರೋ ರೂಲ್ ಹಾಕಲ್ಲ ದನಿಲ ಹವೇ ಪ್ರಕಾರ ಬಿಡು ಈ ಜಾಗಿಡು ಹಾ ಹೃದಯ ಬಿಟ್ಟು ದನಿ ಬಂದು ಕೆಡಬುಡಿಯರುಂಡು ಮತ್ತೆ ನಿಕ್ಕಿರುಂಡು ಅರ್ಸದ ಮಂಜಾಲ ಬಿಡಿ ಮತ್ತಿರುಂಡು ಹೆಚ್ಚಿಗಿದ ಒತ್ತರ ಹೆಚ್ಚಿಗೆ ಮಜಿಕ್ಕಿತ್ತಲ್ಲ ದನಿತ ಮಜ್ಬಲ್ಲೆ ಏನು ಗುರುಪಂಚಿ ನಾನು ನಾಲಂಗಡೆ ಸರಿಯೇನ ಮದಿಪ್ಪು ನಾಲಂಗಡೆ ತಾಯಿ ದೈವ ಗುರುಪಂಚಿ ಹಣ್ಣು ಅವು ಸುಂದರ ತಾಯಿ ಗುರುಪಂಚಿ ನಾನು ನಾಳೆ ತುಂಬಳೆ ಸರಿ ಮಜ್ಬಿಡಿ ಏನೇ ತಪ್ಪಂದ್ರೆ ಹಣಿತದ ಇಡೀ ಗುಂದು ಗುಂದಂತಾನೆ ಅವ್ರು ಏನು ಕೇಳ ತಪ್ಪಂದ್ರೆ ರಾಶಿ ಗುಂದಂದ್ರೆ ಬೊರ್ಲು ಬಳಿಗ ಪಾಟು ಬರ್ ನಮಗೆ ಅಪ್ಪ ಆ ಪ್ರಕಾರ ಗುರುಪಂಚಿನ ಅವರು ಕಣ್ಣಾರು ಸುರಿದು ಬಂಜಾರು ಸಂತೋಷ ತಂದೆ ಸಂತೋಷ ತಂದೆ ಇನ್ನಿತ್ತಾತಿನಡಕ್ಕನು ಒಟ್ಟಕ್ಕೆ ಬ್ರಹ್ಮ ಸಮೇತ ಮತ್ತೆ ಬ್ರಾಡ್ ವರ್ಕರ್ ಮತ್ತು ಊರ್ಪಿಚ್ಚಿನ ಊರ್ಪಿಚ್ಚಿನ ಅಂಜಾದ ಬುಡಿ ಅವು ಅಡೂರು ದೇವರು ಮಧುರ ದೇವರು ಕಾವ ದೇವರು ಗಣ್ಯಾ ದೇವರು ನಾಲ್ಕು ಸತ್ತು ನಲವೇ ದೇವರು ಗೋಪಿತ ಪ್ರಸಾದ ಈ ಗ್ರಾಮಡು ಸಂಕರ ನಲ ದೇವರು ಗೋಪಿತ ಪ್ರಸಾದ ಸಾತಾವು ದೇವರು ಗೋಪಿತ ಪ್ರಸಾದ ಮಾಡು ಉಳ್ಳಾಗ ಊರ್ಪಿಚ್ಚಿನ ಅವು ದೇವರದ ಅಂಜಾದ ಬುಡಿ ಅಣ್ಣ ಗಣಿ ಗೋಪಿತ ಮಂಜಾದ ಬುಡಿ ಏನು ಗೋಪಿತ ಮಂಜಾದ ಬುಡಿ ಅವು ಈಗಿನ ಉಡದಲ್ಲಿ ಎತ್ತನಗ ನೀರೆಚ್ಚಲಕ್ಕೆ ಹೆಚ್ಚವೇ ಬೇರು ಹುಟ್ಟತ್ತಲ್ಲ ಉಟ್ಕೋರ್ಪಾವೆ ಬುದ್ಧಿ ಸಂಸಾರ ಬುದ್ಧಿ ಮುಟ್ಟಾದ ಗೆವಣೆ ಸಂಸಾರ ಗೆವಣೆ ಮುಟ್ಟಾದ ಸರ ಮಾರ್ಗ ಸಾವಿರ ಉಂಟಾದ ಎಂತ ಮಾತ್ರ ಬಲ್ತ ಮಾತಾದ ಬಲ್ತ ಮಾತ್ರ ಎಂತ ಮಾತಾದ ಹೊರಡು ಗೋಳಿಗಡೆ ಅವು ಒಂದಟ್ಟಿಗೆ ಕಾಪಾಡು ಬಂದಿಗೆ ಸಭೆಕ್ಕೆ ಗುರುಪಂಚಿನ ಮಂಜಾಲು ಬಿಡಿ ಅವು ಆ ಪ್ರಕಾರ ಈ ಜಾಗ ಪ್ರಕಾರ ಅವು ಏ ಪ್ರಕಾರ ಸಭೆಯಿಂದ ಮತ್ತು ಸಂಸ್ಕಾರದ ಬೆಲಗಾದ ಎರಡು ಜಾಗ ಗುರುಪಂಚಿನ ಹಂಗಂತ ಗುರುಪಂಚಿನ ಮಂಜಾಲು ಬಿಡಿ ಅವು ಜಾಗದಲ್ಲಿ ಎತ್ತನಾಗ ರೋಗ ರಜನೆ ದೂರ ಮಾಡ್ಬೋದು ಸಂಸಾರ ಒರಿತು ಕಟ್ಟುವೊಂದಿಗೆ ಸಂತೋಷ ಗುರುಪಂಚಿನ ಇಲ್ಲ ದೇವರ ಗುರುಪಂಚ ಜಿತ್ತ ಪ್ರಸಾದ ನಂಬೊಳ್ಳೆ
ಕಾಲಿಗೆ ಅದರಂತೂ ಆ ಉದಲಿಗೆ ಮರದಂತು ಪೊರ್ಲು ಕೊಳಿಗಿಡಿ ಸಂಸಾರ ಕೊಂಡು ಆಧಾರಿತ ಬೆಳಗಾದು ಅವರೊಂದಿಗೆ ಕಂಜಿ ಕೈ ಕಂಜಿ ಗುಳೆ ಬಾಕಿ ವಾಣಿದ್ರೆ ಕೊಟ್ಟಿದ್ರುಂಟಲ್ಲ ಎನ್ನ ಸಂಸಾರ ಸುತ್ತಿನ ಗುಟ್ಟಗಾವಡು ಅವು ಏ ಪ್ರಕಾರ ಪತ್ರ ಮಂತ್ರ ಬಾಬ ಜಪದವಡು ಜಪತ್ ಕಿರಿಯಗಾವಡು ಬಾಬಂದು ಕುಂಕುತ್ತ ಬರತನೆ ಮಾಡಿ ಆದರೂ ಅವು ಕಿರಿಕಿನ ಬೆಲ್ಲ ಕೊಟ್ಟಲ ಮುಂಗಾಯಿ ಊಟ ಆದ್ರೆ ಕಾಪಾಡು ಅವನೊಂದಿಗೆ ತುಳುನಾಡಿನ ಭೂತಾರಾಧನೆಯಲ್ಲಿ ಕೋಮು ಸೌಹಾರ್ದದ ಉಲ್ಲೇಖಗಳೂ ಸಿಗುತ್ತವೆ. ಅದರಲ್ಲಿ ಬಬ್ಬರಿಯ ದೈವವು ಒಂದು. ಈತನನ್ನು ಕೇರಳದಲ್ಲಿ ಬಪ್ಪೂರಿಯನ್ ಎಂದು ಆರಾಧಿಸುತ್ತಾರೆ. ಈತನು ತುಳುನಾಡಿನಲ್ಲಿ ಮೊಗವೀರರ ಆರಾಧ್ಯ ದೈವ. ಕೆಲವೆಡೆ ತುಳುನಾಡಿನ ಜೈನ ಮತಾವಲಂಬಿಗಳು ಕೂಡ ಈ ದೈವದ ಆರಾಧನೆಯನ್ನು ಮಾಡುತ್ತಾರೆ. ಭಾರತದ ಪಶ್ಚಿಮ ಕರಾವಳಿಯಲ್ಲಿ ವ್ಯಾಪಾರಕ್ಕಾಗಿ ಅರಬರು ಬಹು ಹಿಂದಿನಿಂದಲೂ ಬರುತ್ತಿದ್ದರು. ಸ್ಥಳೀಯ ಹೆಂಗಸರೊಂದಿಗೆ ಸಂಸಾರ ಹೂಡಿದ ಹಲವು ದಾಖಲೆಗಳಿವೆ. ಇದರಿಂದಾಗಿ ಮಾಪಿಳ್ಳೆ ಬ್ಯಾರಿ ವರ್ಗ ಸೃಷ್ಟಿಯಾಗಿರಬೇಕು. ಅಂದು ಇವರಿಗೆ ವ್ಯಾಪಾರವೇ ಮುಖ್ಯ ಕಸುಬಾಗಿತ್ತು. ಬಬ್ಬರಿಯನ ಬಗೆಗೆ ಒಂದು ಪಾರ್ಧನದ ಪ್ರಕಾರ, ತಂದೆ ತಾಯಿ ಕಳಕೊಂಡ ದುಗ್ಗು ಶೆಟ್ಟಿಯನ್ನು ಅವಳ 7 ಮಂದಿ ಅಣ್ಣಂದಿರು ಪ್ರೀತಿಯಿಂದ ಸಾಕಿ ಬೆಳೆಸುತ್ತಾರೆ. ಅವಳ ಕುಟುಂಬ ಜೈನ ಶೆಟ್ಟಿ ವಂಶಕ್ಕೆ ಸೇರಿದೆಂದು ಕೆಲವು ವಿದ್ವಾಂಸರು ಊಹಿಸುತ್ತಾರೆ. ಈ ಹೆಣ್ಣಿಗೆ ಎಷ್ಟು ಬಾರಿ ಮದುವೆ ಮಾಡಿದರೂ ಗಂಡನನ್ನು ಕಳೆದುಕೊಳ್ಳುತ್ತಿದ್ದಳು. ಹೀಗಿರಲು ಒಂದು ಬಾರಿ ಸುಲಿಕಲ್ಲು ಮಾಧವ ಬ್ಯಾರಿ, ತಾನೀ ಗಂಡಾಂತರವನ್ನು ಪರಿಹರಿಸುತ್ತೇನೆ, ಆದರೆ ಅವಳನ್ನು ನನಗೆ ಕೊಟ್ಟು ಮದುವೆ ಮಾಡಿಕೊಡಬೇಕೆಂದು ಷರತ್ತು ಹಾಕುತ್ತಾನೆ. ಗಂಡನಾದ ಮಾಧವ ಬ್ಯಾರಿ ಅವಳ ಜೊತೆ ಮಲಗದೆ ಬಾಳೆದಿಂಡಿಗೆ ಬಿಳಿ ಬಟ್ಟೆಯನ್ನು ಹೊದಿಸಿ ಮನುಷ್ಯನಂತೆ ಹೋಲುವ ರೂಪವನ್ನು ಮಾಡಿ ಮರೆಯಲ್ಲಿ ಕಾದಿರುತ್ತಾನೆ. ನಡುರಾತ್ರಿಯಲ್ಲಿ ಅವಳ ಮೂಗಿನ ಹೊಳ್ಳೆಗಳಿಂದ ಬಿಳಿಯ ಸಂಕಮಾಲೆ ಮತ್ತು ಕರಿಯ ಸಂಕಮಾಲ ಸರ್ಪಗಳು ಹೊರಗೆ ಬಂದು ಬಾಳೆಯ ದಿಂಡಿಗೆ ಕಚ್ಚತೊಡಗುತ್ತವೆ.
ಆಗ ಮರೆಯಲ್ಲಿದ್ದ ಮಾಧವ ಬ್ಯಾರಿ ಅವುಗಳನ್ನು ಕೊಂದು ಆಮೇಲೆ ಮಾಧವ ಬ್ಯಾರಿ ಅವಳಿಗೆ ಬೆಲಿಯ ಬೀಬಿ ಪಾತುಮ ಎಂದು ಹೆಸರಿಟ್ಟು ಸಂಸಾರ ಹುಡುತ್ತಾನೆ. ಇವರಿಗೆ ಹುಟ್ಟಿದ ಮಗುವೆ ಬಬ್ಬರಿಯ. ಈತನು ಹಡಗು ಕಟ್ಟಿಸುವ ವ್ಯಾಪಾರದಲ್ಲಿ ಹೆಸರು ಗಳಿಸಿರುತ್ತಾನೆ. ಆದರೆ ಒಮ್ಮೆ ಸಮುದ್ರ ಕಾಳಗದಲ್ಲಿ ಹಡಗು ಒಡೆದು ಹೋದಾಗ ಆತನೊಬ್ಬನೇ ಬದುಕಿ ಕಾಪುವಿನ ಮೂಳೂರಿನ ಸಮೀಪ ಪೊಂಗದೇರ ಎಂಬ ಮೂರ್ತಿಧಾರನಿಗೆ ಕಾಣಿಸಿಕೊಂಡು ಮುಂದೆ ಆರಾಧನೆಯ ಭಾಗವಾಗಿ ಒಳಪಡುತ್ತಾನೆ. ಉತ್ತರದ ಅಂಕೋಲೆಯಿಂದ ದಕ್ಷಿಣದ ನೀಲೇಶ್ವರದವರೆಗೆ ಪ್ರಸರಣಗೊಂಡ ಬಬ್ಬರ್ಯ ತುಳುನಾಡಿನ ಕಾರಣಿಕ ದೈವ. ಪ್ರಸರಣಗೊಂಡ ಇನ್ನೊಂದು ಕಥೆಯಲ್ಲಿ ಘಟ್ಟರಾಜ್ಯದಿಂದ ತುಳುನಾಡಿನ ಕಡೆಗೆ ಬರುತ್ತಿದ್ದ ಸಾರಮಾನಿ ದೈವಗಳಿಗೆ ಅವಮಾನ ಮಾಡಲು ಒಂದು ಕಾಲು ಕಡಲ ತಡೆಗೂ ಮತ್ತೊಂದು ಕಾಲನ್ನು ಘಟ್ಟದಡೆಗೂ ಇಡುತ್ತಾನೆ. ಆಗ ಅಲ್ಲಿಗೆ ಬಂದ ಪಿರಿಚಾಮುಂಡಿ ಅಥವಾ ವ್ಯಾಘ್ರಚಾಮುಂಡಿ ಮತ್ತು ಬಬ್ಬು ದೈವವು ಬಬ್ಬರಿಯನ ಒಂದು ಕಾಲನ್ನೇ ಕಡಿಯುತ್ತವೆ. ಮುಂದೆ ಕ್ಷಮೆಯಾಚನೆ ಮಾಡಿದಾಗ ಮೊಗವೀರರ ಆರಾಧ್ಯ ದೈವನಾಗಿ ಪೂಜಿಸಲ್ಪಡು ಎಂದು ಹರಸುತ್ತಾರೆ. ಮೊಗವೀರರು ಬಬ್ಬರಿಯನನ್ನು ಮಂಡಿಗೆಯಲ್ಲಿ ಅಂದರೆ ಕಿರಿದಾದ ಗುಡಿಯಾಕಾರವನ್ನು ನಿರ್ಮಿಸಿ ಪೂಜಿಸುತ್ತಾರೆ. ಈ ಮುಂಡಿಗೆಯನ್ನು ಕೆಂಪು ಕಲ್ಲು ಅಥವಾ ಮರದಲ್ಲಿ ತಯಾರು ಮಾಡುತ್ತಾರೆ. ಇದರ ಮೇಲ್ಭಾಗದಲ್ಲಿ ದೀಪ ಪರಿವಾರ ಇಡುತ್ತಾರೆ. ಬಬ್ಬರಿಯನನ್ನು ಗೋವುಗಳ ರಕ್ಷಕನೆಂದು ಆರಾಧಿಸಿ ಬಬ್ಬರಿಯನಿಗೆ ಮೀಸಲಿಡುವ ಕ್ರಮವನ್ನು ಬಬ್ಬರಿಯಗ ದೀಪಿನಿ ಎಂದು ಹೇಳುತ್ತಾರೆ. ಬಬ್ಬರಿಯನಿಗೆ ರಕ್ತಾಹಾರವಿಲ್ಲ, ಮೀನು ಮತ್ತು ಕಳ್ಳು ಬಬ್ಬರಿಯನ ಜೊತೆಗಿರುವ ನೀಚನಿಗೆ ಎಂಬ ನಂಬಿಕೆ ಜನಪದರಲ್ಲಿದೆ. ಬಬ್ಬರಿಯ ದೈವದ ಬಲಗೈಯಲ್ಲಿ ಹಿಡಿದಿರುವ ಆಯುಧವನ್ನು ದಂಡ್ ಎಂದು ಕರೆಯುತ್ತಾರೆ. ಬಬ್ಬರಿಯ ದೈವದ ಬಗ್ಗೆ 1546 ಬಸರೂರು ಶಾಸನದಲ್ಲಿ ಉಲ್ಲೇಖ ದೊರೆಯುತ್ತದೆ. ಕನ್ನಡ ಜಾನಪದ ಸಾಹಿತ್ಯದಲ್ಲಿ ಏಳು ಸಮುದ್ರದ ತುದಿಯಲ್ಲಿ ಕೀಳು ಸಂದ್ರದ ಬುಡದಲ್ಲಿ ಹ್ಯಾಗಿದ್ರಿ ಬಬ್ಬರಿಯ ಹಿಮದಲ್ಲಿ ಚಳಿಯಲ್ಲಿ ಏಳು ಬಾಗಿಲ ಬೀಗ ಗಜಗಟ್ಟಿ ಎನ್ನುವ ಉಲ್ಲೇಖವಿದೆ. ನಾವೀಗ ನಾರಾಯಣ ಮಂಗಲದ ಕಿನ್ನಿಮಾಣಿಕಟ್ಟೆಯಲ್ಲಿ ನಡೆಯುವ ಬಬ್ಬರಿಯ ಆರಾಧನೆಯನ್ನ ನೋಡೋಣ. We'll be right back.
ಬೆಲ್ಲವ ಪ್ರಕಾರ ಚಿಕ್ಕ
ಸಾಕ್ರಿ ಮಾಡ್ತಾನೆ ಕೊಟ್ಟಾರ ಜಗಾಪಾರದಂತಿಗೆ ನಾನು ದುಬ್ಬಳ ಸೈದ ಗ್ಯಾಸ್ ಮಾಡ್ತಾರೆ ವಾ ಒಂದು ಕುಂದು ಗೊತ್ತ ಬರೋದೇ ಕೊಟ್ಟು ಹೋಗಿ ಅವು ಚಾಕಿರಿ ಹೊಡ್ಕ ಬರೋದ ಕಾಪಾಡ್ದು ಅಂತ ಬಟ್ಟೆ ಹುಡ್ಲು ಹಾಕಲು ಬಟ್ಟೆ ಹೋಗ್ರಿ ಸಣ್ಣ ಸಂತೋಷ ಸಣ್ಣ ಸ್ವಾಮಿ ಗಟ್ಟೆ ಬೆಲ್ಲ ಸಾರ ಸಿಗ್ತಾತ ನೋಡು ಇಷ್ಟ ತಾನು ಮಾನಿಗ ಪ್ರಕಾರ ಸಮುದ್ರ ಬೈದ ಬಗಡೆ ಎನ್ನ ಮಾಯದ ಸಿಕ್ಕಿರ ಮುಂದರು ಮಾಯದ ಅನೇಕ ತುಂಬ ಹೊಟ್ಟೆ ಎಲ್ಲ ಕೊಡ್ತೇನೆ ಬಿಡ್ತು ಎಟ್ಟೆ ಬಿಡ ತುಂಬ ನಮಗೆ ಹುಡ್ಲಾಗ ಬಟ್ಟೆ ಸರ್ವ ಕಣ್ಣಿಮರೆ ಗೋಪಾಲಕೃಷ್ಣ ದೇವೇನು ಶಂಕರಾನಂದ ದೇವೇನು ಶಾಸ್ತ್ರಾವ ದೇವೇನು
ಪರಿಪಾಠ. ಬ್ರಹ್ಮಸಭೆ 12 ಮದಿಪಿಂಡ್ ಅದೇ ಬರ್ತೇನೆ, ಅದ್ರ ಬುದ್ಧಿ ಬ್ರಹ್ಮಸಭೆ ಮದಿಪಿಂಡ್ ಅದೇ ಬರ್ತೇನೆ, ಕೂಡಿ ಸಭೆ ಮದಿಪಿಂಡ್ ಬರಿ ಮದಿಪು ಬರಿ ಮಾತ್ರ. ಸಂತೋಷ ಸಂತೋಷ ನೋಡ್ಬೇಕು.